ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳರೆಡ್ಡಿ. ಧಾರವಾಡ ನಗರದಲ್ಲಿ ನಿನ್ನೆ 74ನೇ ಕ್ಷೇತ್ರದ ಮಾಜಿ ಶಾಸಕರಾದ ಅರವಿಂದ ಬೆಲ್ಲದ ಅವರು ಬಿಜೆಪಿ ಪಕ್ಷದಿಂದ 74ನೇ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಾವಿರಾರು ಬೆಂಬಲಿಗರೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಮಹಾನಗರ ಪಾಲಿಕೆಗೆ ಬಂದು ನಾಮಪತ್ರ ಸಲ್ಲಿಸಿ ಮಾತನಾಡಿದರು. ಸೋಷಿಯಲ್ ಮೀಡಿಯಾ ಗಾಳಿ ಗಾಳಿ ಬಿಡ್ತಾರೆ ಬಿಜೆಪಿ ಗಾಳಿ ಚಾಲು ಆಗ್ತಾ ಇವತ್ತೇ ಇಲ್ಲ ಬಿಜೆಪಿ ಬಿರುಗಾಳಿ ಬಲ ತೋರಿಸಿದ್ರಲ್ಲ ಈ ಬಲ ಗೆಲುವಿನ ಬಲ ಅಂತೀರಾ, ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ? ಹೌದೌದು, ಇದೊಂದು ದೊಡ್ಡ ಗೆಲುವಿನ ಬಲ. ಇದು ಬಿಜೆಪಿಯ ಗಾಳಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಯಾವ ರೀತಿ ಬೃಹತ್ ಪ್ರಮಾಣದಲ್ಲಿ ನಡೆದಿತ್ತು ಅನ್ನೋದಕ್ಕೆ ಒಂದು ಝಲಕ್ ಇವತ್ತಿಂದ. ಸರ್, ಈಗ ಅಲ್ಪಸಂಖ್ಯಾತರ ಓಟನ್ನು ಯಾವ ಥರ ಕೇಳುತ್ತೆ ಸರ್? ನಮ್ಮದು ಅಭಿವೃದ್ಧಿನೇ ನಮ್ಮ ಕೆಲಸದ ನಮ್ಮ ಶಕ್ತಿ. ಹಾಗಾಗಿ ಇವತ್ತೇನು ನಾವು ಅಭಿವೃದ್ಧಿ ಮಾಡಿದ್ದೈತಿ, ರಸ್ತೆಗಳು ಮಾಡಿದ್ದಿರ್ಬೋದು ಅಥವಾ ಬಡವರಿಗೆ ಮನೆಗಳನ್ನು ಮಾಡಿದ್ದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸ ಏನು ಮಾಡಿದ್ದೈತಿ, ಅದು ಅಭಿವೃದ್ಧಿನ ಎಲ್ಲ ಸಮಾಜದ ಎಲ್ಲ ಸ್ತರದ ಜನರ ಓಟನ್ನು ನಮಗೆ ತೊಗೊಂಬರ್ತೈತಿ. ಅಂದರೆ ಮೀಸಲಾತಿ ನೀವೇ ತೆಗೆದಕ್ಕೆ ಇದಾಗಿದೆ ಅಂಥೇಳಿ ಒಂದು ಆರೋಪ ಇದೆ ಸರ್, ಅದು ಆ ನಿಟ್ಟಿನಲ್ಲಿ ಏನು? ಹಂಗೇನಿಲ್ಲ, ಒಂದು ನೋಡ್ರಿ, ಅದು ಯಾವ ಮೀಸಲಾತಿ ಹೇಳ್ರಿ? ಹಾಂ, ಅದೈತಲ್ಲ, ಆ ಮೀಸಲಾತಿ ಕಾನೂನು ಸಂವಿಧಾನದ ಪ್ರಕಾರ ಸರಿ ಇದ್ದಿದ್ದಲ್ಲ. ಸಂವಿಧಾನದ ಪ್ರಕಾರ ಸರಿ ಇಲ್ಲದಂಥದ್ದು ಸರಿ ಮಾಡಿರಿ ಅಂತ ಹೇಳಿ ಬೇರೆಯವರಿಗೆ ಅದರಿಂದ ಏನು ಅನ್ಯಾಯ ಆಗ್ತಿತ್ತು ಅದವ್ರಿಗೆ ಕೊಡ್ರಿ ಅಂತ ಹೇಳೋದು ನಮ್ಮದು ಶಾಸಕನಾದ ನನ್ನ ಕರ್ತವ್ಯ ಆಗಿತ್ತು. ಆ ಕರ್ತವ್ಯ ನಾನು ಎಣಿಸಿದೆ, ನಿರ್ವಹಿಸಿದ್ದೀನಿ. ಅದೇ ರೀತಿ ಟು ಬಿ ತೆಗೆಯೋದ್ರ ಜೊತೆ ಅವ್ರಿಗೆ ಯಾವ ರೀತಿ ಅಕಮಡೇಟ್ ಮಾಡಬೇಕನ್ನುವಂಥದ್ದು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡೈತಿ. ಇವತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ದಲ್ಲಿ ಮುಸ್ಲಿಂ ಸಮಾಜಕ್ಕೆ ಅನುಕೂಲ ಮಾಡಿಕೊಟ್ಟೈತಿ. ಮೊದಲು ಮುಸ್ಲಿಂ ಸಮಾಜ ಕ್ಯಾಟಗರಿ 1ದಲ್ಲಿ 4%, ಕ್ಯಾಟಗರಿ 2A ಹದಿನೈದು ಪರ್ಸೆಂಟು, ಕ್ಯಾಟಗರಿ 2B 4%, 23% ರಿಸರ್ವೇಷನನ್ನು ಅನುಭವಿಸ್ತಾ ಇತ್ತು. ಇವತ್ತು ಕ್ಯಾಟಗರಿ 2B 4% ಅದನ್ನು ತೆಗೆದು ಮರಾಠ, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಕೊಟ್ಟೈತಿ. ಅದೇ ರೀತಿ ಮುಸ್ಲಿಂ ಸಮುದಾಯಕ್ಕೆ ಕ್ಯಾಟಗರಿ 1 4%, ಕ್ಯಾಟಗರಿ 2A 15% ಅಲ್ಲದೆ EWS 10% ಇದೆ. ಹಾಗಾಗಿ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ರಿಸರ್ವೇಷನನ್ನು ಯಾವುದಾದರೂ ಅನುಭವಿಸೋದ ಸಮಾಜ ಇತ್ತಂದರೆ ಅದು ಮುಸ್ಲಿಂ ಸಮಾಜ. 29% ರಿಸರ್ವೇಷನನ್ನು ಎಂಜಾಯ್ ಮಾಡ್ತಾ ಇದೆ. ಸರಿ, ಧಾರವಾಡ ಅಭಿವೃದ್ಧಿ CBT ಅಭಿವೃದ್ಧಿ ಮಾಡ್ತಾ ಇಲ್ಲ ನೀವು. ಧಾರವಾಡ ಹುಬ್ಬಳ್ಳಿ ಒಳಗೆ CBT ಯನ್ನು ಡೆವಲಪ್ ಆದರೆ ಆ ರೀತಿ ಧಾರವಾಡದ CBT ಕೂಡ ಅಭಿವೃದ್ಧಿ ಆಗಬೇಕಾಗಿತ್ತು, ಆಗಿಲ್ಲ. ನೀವು ಧಾರವಾಡದಲ್ಲಿ ನೋಡ್ರಿ, ಧಾರವಾಡದಲ್ಲಿ 2 ಬಸ್ ಸ್ಟ್ಯಾಂಡ್ಗಳು ಅಭಿವೃದ್ಧಿ ಆಗಿದಾವೆ, ಹುಬ್ಬಳ್ಳಿಯಲ್ಲಿ 1 ಬಸ್ ಸ್ಟ್ಯಾಂಡ್ ಐತೆ.
ಸೊ ಆಲ್ರೆಡಿ ನಾವು ಹುಬ್ಬಳ್ಳಿಗಿಂತ ಧಾರವಾಡದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಹೆಚ್ಚಾಗೈತಿ. ಸಿ ಬಿ ಟಿ ಏನೈತಲ್ಲ ಅದನ್ನು ಕೂಡ ಅಭಿವೃದ್ಧಿ ಮಾಡಬೇಕಾಯ್ತು, ಸಿ ಬಿ ಟಿ ಅಭಿವೃದ್ಧಿ ಕೂಡ ಮಾಡ್ತೈತಿ. ಸರ್, ಈ ಬಾರಿ ನಿಮ್ಮ ಅನುಯಾಯಿಗಳಾಯಿತು, ನಿಮ್ಮ ಮತದಾರರು ಹೇಳ್ತಾ ಇದ್ರು ಬೆಲ್ಲದವರು 5 ವರ್ಷ ಕೆಲಸ ಮಾಡಿದ್ದನ್ನು ಈ ಸತಿ ಮತ ಹಕ್ಕಿನಿಂದ ಕೇಳ್ತಾರೆ, ರಿಕ್ವೆಸ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ತಾವೇನು ಹೇಳ್ತೀರಿ? ಇಲ್ಲ, ನಾವು ಯಾವಾಗಿದ್ದರೂ ಕೆಲಸ ಮಾಡೋದು ನಮ್ಮದು ಜನಪ್ರತಿನಿಧಿಯಾಗಿ ಜನಸೇವಕನಾಗಿ ನಮ್ಮ ಕೆಲಸ. ಹಾಗಾಗಿ ಮತವನ್ನು ಕೇಳೋದು ಕೂಡ ನಾವು ವಿನಂತಿ ಮಾಡೋಣ. ನಾನು ಎಲ್ಲರಿಗೂ ಮತವನ್ನು ಕೇಳ್ತೇನೆ.